ನಾನು ಮುಖ್ಯಮಂತ್ರಿಗಳು ನೆನ್ನೆ ಕೂತ್ಕೊಂಡು ಒಂದು ರೌಂಡ್ ಎಲ್ಲ ಮಾತಾಡಿದ್ದೀವಿ. ಎರಡು ಸ್ಟೇಜಲ್ಲಿ ಮಾಡಬೇಕಾಗ್ತದೆ, ಎರಡು ಮೂರು ಸ್ಟೇಜಲ್ಲಿ ಮಾಡಬೇಕಾಗ್ತದೆ. ಫಸ್ಟು ಒಂದು ಔಟ್ಲೈನ್ ಮಾಡಿದ್ದೀವಿ ಯಾರ್ಯಾರಿಗೆ ಕೊಡಬೇಕು ಅಂತೇಳಿ. ಕೆಲವು ಭಾಳ ಸೀನಿಯರ್ಸ್ ಎಲ್ಲ ಇದ್ದಾರೆ. ಸೊ ಇದು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಬರಬೇಕು, ಅವರು ಎಲ್ಲ ಇದನ್ನು ನೋಡಬೇಕು. ಯಾಕೆಂದರೆ ಯಾರ್ಯಾರಿಗೇನೇನು ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಅಶ್ಯೂರೆನ್ಸ್ ಕೊಟ್ಟಿರ್ತೀವಿ. ಸೊ ಅವರೆಲ್ಲ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ. ಈಗ ಮಧ್ಯಪ್ರದೇಶ ಎಲೆಕ್ಷನ್ದು ಅನೌನ್ಸ್ಮೆಂಟ್ ಆಗ್ತಾಯಿದೆ, ಕ್ಯಾಂಡಿಡೇಟ್ಸ್ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಅಲ್ಲೆಲ್ಲ ಸೆಟ್ಲ್ ಮಾಡಿ ಬರ್ತಾರೆ. ಇಲ್ಲಿ ಎರಡು ಮೂರು ಡೇಟ್ ಮುಂದಕ್ಕಾಗಿದೆ, ಅದಕ್ಕೆ ಬದಲು ನಾವು ವೆಯ್ಟ್ ಮಾಡೋದು ಬೇಡ. ನಾನು ಮುಖ್ಯಮಂತ್ರಿ ನೆನ್ನೆ ಕೂತ್ಕೊಂಡು ಮಾತಾಡಿದ್ದೀನಿ. ನಾನು ಮುಖ್ಯಮಂತ್ರಿಗಳು ನೆನ್ನೆ ಕೂತ್ಕೊಂಡು ಒಂದು ರೌಂಡ್ ಎಲ್ಲ ಮಾತಾಡಿದ್ದೀವಿ. ಎರಡು ಸ್ಟೇಜಲ್ಲಿ ಮಾಡಬೇಕಾಗ್ತದೆ, ಎರಡು ಮೂರು ಸ್ಟೇಜಲ್ಲಿ ಮಾಡಬೇಕಾಗ್ತದೆ. ಫಸ್ಟು ಒಂದು ಔಟ್ಲೈನ್ ಮಾಡಿದ್ದೀವಿ ಯಾರ್ಯಾರಿಗೆ ಕೊಡಬೇಕು ಅಂತೇಳಿ. ಕೆಲ ಭಾಳ ಸೀನಿಯರ್ಸ್ ಎಲ್ಲ ಇದ್ದಾರೆ. ಸೊ ಇದು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಬರಬೇಕು, ಅವರು ಎಲ್ಲ ಇದನ್ನು ನೋಡಬೇಕು. ಯಾಕೆಂದರೆ ಯಾರ್ಯಾರಿಗೇನೇನು ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಅಶ್ಯೂರೆನ್ಸ್ ಕೊಟ್ಟಿರ್ತೀವಿ. ಸೊ ಅವರೆಲ್ಲ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ. ಈಗ ಮಧ್ಯಪ್ರದೇಶ ಎಲೆಕ್ಷನ್ದು ಅನೌನ್ಸ್ಮೆಂಟ್ ಆಗ್ತಾಯಿದೆ, ಕ್ಯಾಂಡಿಡೇಟ್ಸ್ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಅಲ್ಲೆಲ್ಲ ಸೆಟ್ಲ್ ಮಾಡಿ ಬರ್ತಾರೆ. ಇಲ್ಲಿ ಎರಡು ಮೂರು ಡೇಟ್ ಮುಂದಕ್ಕಾಗಿದೆ, ಅದಕ್ಕೆ ಬದಲು ನಾವು ವೆಯ್ಟ್ ಮಾಡೋದು ಬೇಡ. ನಾನು ಮುಖ್ಯಮಂತ್ರಿ ನೆನೆ ಕೂತ್ಕೊಂಡು ಮಾತಾಡಿದ್ದೀನಿ. ಸರ್, ಬಸವಣ್ಣವರ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವಾದಗಳಾಗ್ತಾ ಇದೆ. ಆ ವಿಚಾರ ನನಗೆ ಗೊತ್ತಿಲ್ಲ, ಮಾತಾಡೋಣ.